ಈ ಸಮಯ ಬಗ್ಗೆ ಹೇಳಬೇಕು ಅಂತಂದ್ರೆ, ಸುಮಾರು 3 ವರ್ಷಗಳ ಹಿಂದೆ ಮಾಡತಕ್ಕಂಥ ಚಿತ್ರ. ಕರೋನಾ ಆದಮೇಲೆ 1 ವರ್ಷ ಆದಮೇಲೆ ಮಾಡತಕ್ಕಂಥ ಸಿನಿಮಾ ಇದು. ನಾವು ಈ ಕತೆ ಈ ಸಮಯ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದ್ದೀವಿ ನಾವು. ಒಬ್ಬ ತಂದೆ, ಒಂದು ಎಳೆನೂ ಹೇಳ್ಬಿಡ್ತೀನಿ, ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದ್ಸೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಅವನು ಓದೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಮಗ, ಒಳ್ಳೆ ಬುದ್ಧಿ ಕಲಿಯದ ಮಗ, ಅವನೇನು ಮಾಡ್ತಾನೆ, ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ. ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ, ಒಳ್ಳೆ ಮೆಸೇಜ್ ವಾರಂಟೆಡ್ ಸಿನಿಮಾ ಮಾಡಿದ್ದೀವಿ. ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿವೆ, ಎರಡು ಫೈಟ್ಗಳಿದ್ದಾವೆ. ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಫೈಟು ಅಲ್ಟಿಮೇಟ್ ಶೋ ಮಾಡಿದ್ದಾರೆ. ಉಳಿದಂತೆ ಮೈಸೂರು ಸುತ್ತಮುತ್ತ 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ. ಯು ಸರ್ಟಿಫಿಕೇಟ್ ಬಂದಿದೆ, UA ಸರ್ಟಿಫಿಕೇಟ್ ಬಂದಿದೆ. ಆಲ್ಮೋಸ್ಟು ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡೋ ಅಂತ ಪ್ಲಾನಿಂಗ್ ನಡೀತಾ ಇದೆ. ನಾಯಕಿ ರಮ್ಯ ಅಂತ ಅವರು ಹೊಸಬ್ರು. ಅದು ಸುಮಾರು 1-3 ವರ್ಷ ಆಯಿತು ಶೂಟ್ ಮಾಡಿ. ಅವ್ರೇನು ಮಾಡಿದ್ದಾರೆ, ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಕರೆದು, ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಸರ್ ನಮಗೆ ತುಂಬ ಲೈಕ್ ಅಂದರೆ ಡೈರೆಕ್ಷನ್ನು, ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನೂ ಆಯ್ಕೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸರ್ ಫಸ್ಟ್ ಸಿನಿಮಾ ನಾನು ಆ್ಯಕ್ಚುಲಿ 2015ರಲ್ಲಿ ಒಂದು ರಿಲೀಸ್ ಮಾಡಿದ್ದೆ, ಅಚಲ ಅಂದ್ಬಿಟ್ಟು. ನಾನೇ ಡೈರೆಕ್ಟರ್, ನಾನೇ ಹೀರೋ ಆಗಿ ಮತ್ತಿನ್ನೊಂದು ಪ್ರಯತ್ನ ಮಾಡೋಣ, ಆಲ್ರೆಡಿ ಒಂದು 7-8 ವರ್ಷ ಆಯಿತು ಅಂದ್ಬಿಟ್ಟು ಮಾಡಿದ್ದೆ. ಥ್ಯಾಂಕ್ ಯು ಸರ್. ಎಲ್ಲ ಗಣ್ಯರಿಗೂ, ಚಿತ್ರತಂಡಕ್ಕೂ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ 2 ದಿನಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಆದರೂ ಪ್ರಮೋದ್ ಅವರು 2 ದಿನದಿಂದ ಬಂದು ಬರಲೇಬೇಕು ಅನ್ನುವ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೀನಿ. ಅದು ಅವರ ನನ್ನ ಆತ್ಮೀಯತೆಯಿಂದ. ಆ್ಯಕ್ಚುಲಿ ಪ್ರಮೋದಿಗಿರುವ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನು ಮುಂದೆ ಸಾಗಿಸ್ತಾ ಇದೆ. ಅವರಿಗೆ ಚಿತ್ರ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೇನು ಬೇಡ, ಏನೇ ಆಗಲಿ ಸಿನಿಮಾ ಮಾಡ್ತಲೇ ಇರಬೇಕು, ಸಿನಿಮಾ ಮಾಡಿದ್ರೆ ಸಾಲದು, ಸಿನಿಮಾನ ಚಿತ್ರರಂಗ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ, ಅದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ, ಬಿಡುಗಡೆ ಆಗ್ತದೆ. ಆಮೇಲೆ ಸಿನಿಮಾ, ಯಾವುದೇ ಸಿನಿಮಾ ಸಣ್ಣ ಬಡ್ಜೆಟು, ದೊಡ್ಡ ಬಡ್ಜೆಟು ಅಥವಾ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನೋದನ್ನು ನಾನು ವಿಂಗಡ ಮಾಡಲಿಕ್ಕೆ ರೆಡಿಲ್ಲ. ಯಾಕೆಂದರೆ ನಾವೀಗ ಒಂದ್ಸರಿ KV ಜಯರಾಮ್ ಸರ್ ನಂಗೆ ನೆನೆಸ್ಕೋತೀನಿ, ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು, ಮಾಡಿ ಮಧ್ಯದಲ್ಲಿ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ರಂಜಿತ ಅನ್ನುವ ಸಿನಿಮಾವನ್ನು 60mmಅಲ್ಲಿ ಸಣ್ಣ ಬಡ್ಜೆಟಲ್ಲಿ ಮಾಡಿದರು. ಆ ಸಿನಿಮಾ ಸೂಪರ್ ಹಿಟ್ ಆಯಿತು, ಹಾಗೆ ಕಲೆಕ್ಷನ್ ಕೂಡ ಆಯಿತು. ಅದೇ ರೀತಿ ನಾವು ಯಾವ ರೀತಿಯ ಕಂಟೆಂಟನ್ನು ಕೊಡ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ. ಸಿನಿಮಾದ ಬಡ್ಜೆಟು ಅಲ್ಲ, ಅಥವಾ ಅಲ್ಲಿ ಯಾವ ಯಾವ ಕಲಾವಿದರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಪ್ರಯತ್ನ, ಒಬ್ಬ ನಿರ್ದೇಶಕ ನಿಜವಾದ ಪ್ರಯತ್ನವನ್ನು ಮಾಡಿದಲ್ಲಿ ಒಳ್ಳೆಯ ಉತ್ತಮ ರೀತಿಯ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡಿದ್ರೆ ಖಂಡಿತವಾಗಿ ಗೆಲ್ಲುತ್ತೆ, ಪ್ರೇಕ್ಷಕರು ನೋಡ್ತಾರೆ. ಆಮೇಲೆ ಯಾವುದೇ ಒಂದು ಸಿನಿಮಾವನ್ನು ಬೇರೆ ರೀತಿ, ಬೇರೆ ದಾರಿಯಲ್ಲಿ, ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಬಡ್ಜೆಟನ್ನು ಸಿನಿಮಾಕ್ಕೆ ತಂದು ಅಲ್ಲಿ ಸಿನಿಮಾವು ಯಾವತ್ತಿದ್ರು ಕೂಡ ಆ ಬಡ್ಜೆಟನ್ನು ಹಾಕ್ಕೊಂಡಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಆ ರೇಂಜಲ್ಲಿ ಬಡ್ಜೆಟ್ ಹೋಗಿದೆ ಅನ್ನುವ ಮನಸ್ಸಿಗೆ ಬಂದರೆ ಅದು ಲಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಲಾಸ್ ಆಗ್ಬೋದು ಇಲ್ಲ ಅಂತಲ್ಲ. ಆದರೆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮಾಡಿದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ, ಅದಕ್ಕೆ ಪ್ರಮೋದೇ ಸಾಕ್ಷಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಪ್ರಮೋದ್ ಅವರು ಈಗ ಈ ವರ್ಷನೇ 3 ಸಿನಿಮಾ ಸೆನ್ಸರ್ ಆಗಿದ್ದು ನನ್ನ ಗಮನಕ್ಕೆ ಬಂತು. ಇವಾಗ 2-3 ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟಲ್ಲಿದ್ದಾರೆ, ಪುಟ್ಟಿ ಅನ್ನುವ ಸಿನಿಮಾ ಶೂಟಿಂಗ್ ರೆಡಿಯಾಗಿದೆ. ಒಂದಲ್ಲ ಒಂದು ದಿನ ಪ್ರಮೋದ್ ಅನ್ನುವ ಈ ಸಿನಿಮಾ ಪ್ರೀತಿ, ಪ್ರಮೋದ್ ಅನ್ನುವ ಪ್ರಮೋದ್ಗೆ ಇರುವ ಸಿನಿಮಾ ಪ್ರೀತಿ ಇದೆ ಅಲ್ವಾ, ಅವರನ್ನು
ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿಸುತ್ತೆ ಅನ್ನೋ ಭರವಸೆ ನನಗೆ ಇದೆ. ಹಾಗೆಯೇ ಪ್ರಮೋದ್ ಹೋಗುತ್ತಾ ಹೋಗುತ್ತಾ ಅವರ ಭವಿಷ್ಯ ಅವರ ಉಜ್ವಲವಾಗಲಿ, ಆ ಪರಮಾತ್ಮ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡುವಲ್ಲಿ ಪರಮಾತ್ಮ ಅನುಗ್ರಹ ನೀಡಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಮತ್ತು ನಮ್ಮ ನಿರ್ದೇಶಕ ಸಂಘದಿಂದ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಪ್ರಮೋದ್ ಸುಮಾರು ಒಂದು 10 ವರ್ಷದಿಂದ ಚಿರಪರಿಚಿತ. ಖುಷಿಯಾಗುತ್ತೆ, ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾನೆ. ನಾನು ಒಂದು ಸದಾ ಹೇಳ್ತಾ ಇರ್ತೇನೆ, ಒಂದು ಕತೆ ಚೆನ್ನಾಗಿ ಮಾಡ್ಕೊಳ್ಳೋ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಲಿ ಸಿನಿಮಾಗೆ ಅಂತ ಹೇಳ್ತಾ ಇರ್ತೀನಿ. ಈಗಲೂ ಅದು ಹೇಳ್ತಾ ಇರ್ತೀನಿ, ಮುಂದಕ್ಕೂ ಅದು ಹೇಳ್ತಾ ಇರ್ತೀನಿ. ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯನೂ ಬದಲಾಗಲಿ, ಜೊತೆಗೆ ಸಮಯನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಯ ಮುಖಾಂತರ ಅವನು ಮಾಡಲಿ, ಒಂದು ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಚಿತ್ರಗಳನ್ನ ಅವ್ನು ಕೊಡಲಿ ಅಂತ ಈ ಮುಖಾಂತರ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್. ನಮಸ್ಕಾರ. ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನಾವು ಅದೇ ಹೇಳ್ತೀವಿ, ಎಲ್ಲರೂ ಸಮಯನೂ ಚೆನ್ನಾಗಿರಲಿ, ಎಸ್ಪೆಷಲಾಗಿ ನಮ್ಮ ಪ್ರಮೋದ್ ಸಮಯ ಚೆನ್ನಾಗಿರಲಿ. ಆ ಸಮಯ ಅವರಿಗೆ ಒಂದುಗೂಡಲಿ, ಇನ್ನು ಜಾಸ್ತಿ ಸಮಯನ ಖರ್ಚು ಮಾಡಿ ಭಾಳಷ್ಟು ಸಿನಿಮಾಗಳನ್ನು ತೆಗೀಲಿ. ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಧನ್ಯರಿಗೂ ಮತ್ತು ವಿಡಿಯೋದವರಿಗೂ ಪತ್ರಕರ್ತರಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಲುಪಿಸ್ತಾ ಇದ್ದೇನೆ. ಇವ್ರದ್ದು ಚಿತ್ರ ನಾನು 3ನೇ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀನಿ. ಈಗ ಅನಿಲರು ಆಗಲಿ ಪ್ರಮೋದರಾಗಲಿ ಬರ್ತಾರೆ, ಕೂತ್ಕೊಳ್ತಾರೆ, ಅಣ್ಣ ಈ ರಿಲೀಸ್ ಮಾಡ್ಬೇಕಂತಾರೆ, ಆಯ್ತಪ್ಪ ನೀವು ಯಾವಾಗ ಹೇಳ್ತಾರೆ ಅವಾಗ ಮಾಡ್ಕೊಡ್ತೀನಿ ಒಂದು 15 ಸೆಟ್ ಹಂಗೆ ಕೊಟ್ರು ಅಂತ. ನಗ್ತಾರೆ, ಕೂತ್ಕೊಳ್ತಾರೆ, ಏನಾರು ಹೇಳಿದ್ರೆ ಬೈದರೆ ಬೈಸ್ಕೊಳ್ತಾರೆ, ಬರ್ತೀವಣ್ಣ ಅಂತಾರೆ, ಹೋಗ್ತಾರೆ. ಇದಕ್ಕಿದ್ದಾಗ ಬಂದ್ಬಿಟ್ಟು ಅಣ್ಣ ಬರೋವ ರಿಲೀಸ್ ಹೋಗ್ತಾರೆ. ಏನು ಹೇಳೋಣ, ಪೋಸ್ಟು ರೆಡಿ ಇದೆ ಅಣ್ಣ, ಎಲ್ಲ ರೆಡಿ ಇದೆ, ನನಗೆ ಗೊತ್ತಿಲ್ಲದೆಲ್ಲ ರೆಡಿ ಮಾಡ್ಕೊಬಂದಿರ್ತಾರೆ. ಸರಿರಪ್ಪ ಅಂತೀವಿ. ಈ ಥರ ತಾಳ್ಮೆ ಭಾಳ ಕಡಿಮೆ ಬರ್ತಿರೋ ನಿರ್ಮಾಪಕರಲ್ಲಿ. ಹೊಸಬ್ರಲ್ಲಿ ನಾನು ನೋಡ್ದಂಗೆ 3 ಚಿತ್ರ ಬಿಡುಗಡೆ ಮಾಡಿದಾರು. ಅದರಿಂದ ಅವ್ರು ಕೇಳಿದ್ರೆ ಎಷ್ಟೇಟ್ ಮಾಡ್ಬೇಕು ಅಣ್ಣ, ನಮಗೊಂದು 5 ಅಥವಾ 10 ಒಳಗಡೆ ಅಂತಾರೆ. ಲಾಸ್ಟ್ ಟೈಮ್ ಆತ್ಮ ಮಾಡಿದಾಗ ಅಣ್ಣ ನನಗೊಂದು 10 ಸಾಕು ಅಂದರು. ಆಗಲ್ಲ ಪಿಕ್ಚರ್ ಎಲ್ಲ ನೋಡ್ರಿ ಅಂದ್ರೆ, ಇಲ್ಲ ಅಣ್ಣ ಸಾಕಣ್ಣ ಅಂದರು. 35 ಥಿಯೇಟರ್ ಇದು ಮಾಡಿದೆ, ಇನ್ನೂ ಹೋಗ್ತಲ ಇದೆ ಅದು. ಈಗ ಅವ್ರಿಗೇನಾಯಿತು, ನಮ್ಗೆ 5 ಥಿಯೇಟರ್ ಅಂದರು, 35 ಥಿಯೇಟರ್ ಹೋಗ್ತಾ ಇದೆ ಪಿಕ್ಚರ್ ಎಲ್ಲ ರಿಲೀಸ್ ಆಯ್ತಲ್ಲ ಅಂತ ಖುಷಿ ಆಯಿತು. ನನಗೂ ಖುಷಿ ಆಗ್ತಾಯಿದೆ, ಇವ್ರಿಗೆಲ್ರಿಗೂ ತಂಡಕ್ಕೆ ಒಳ್ಳೇದಾಗಲಂತ ನಾನು ಆರೈಕೆ ಮಾಡಿ, ಇವರು ಯಾವಾಗ ಹೇಳ್ತಾರೋ ಅವ್ರನ್ನ ರಿಲೀಸ್ ಮಾಡ್ಕೊಡ್ತೀನಿ. ಈ ಚಿತ್ರದಿಂದ ನನಗೆ ತೊಂದರೆನೇ ಇರಲ್ಲ ಯಾವಾಗಲೂ. ಎಲ್ರಿಗೂ ಧನ್ಯವಾದಗಳು. ಸಿನಿಮಾ ಚಿಕ್ಕಿರಲಿ ದೊಡ್ಡಿರಲಿ, ಸಿನಿಮಾ ಸಿನಿಮಾನೇ. ಇಲ್ಲಿ ತುಂಬ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಾಧ್ಯಮದವರು ಇದ್ದಾರೆ ಇಲ್ಲಿ. ಇವರೆಲ್ಲ ಸಪೋರ್ಟ್ ಮಾಡಿದರೆ ಓಕೆ, ತುಂಬ ಜನ ಈ ಇಂಡಸ್ಟ್ರಿಗೆ ಬರ್ತಾರೆ ಒಂದು ಕನ್ಸು ಸಿಕ್ಕೊಂಡು, ಒಂದು ಮನ್ಸು ಸಿಕ್ಕೊಂಡು. ಇದರಲ್ಲಿ ಗೆಲ್ಲಬೇಕಂದ್ರೆ ನೀವೇ, ಇವಾಗ ನಿಮ್ಮ ಸಪೋರ್ಟಿಂದನೇ ಗೆಲ್ಲಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡಿ, ನಾವೂ ಸಪೋರ್ಟ್ ಮಾಡ್ತೀವಿ ಈ ಫಿಲ್ಮ್ ಗೆಲ್ಲಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಭೀಮಣ್ಣ ನಾಯಕ್ ಅಂತ, ರಾಯಚೂರು ಡಿಸ್ಟ್ರಿಕ್ಟ್ ಮಸ್ಕಿ ತಾಲೂಕಿನಿಂದ. ಹೈದರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ ಭಾಳ ಕಡಿಮೆ. ಈಗ ಒಂದು 4-5 ಸಿನಿಮಾಗಳು ಮಾಡಿ ಒಂದೊಂದು ಸಿನಿಮಾ ರಿಲೀಸ್ ಮಾಡೋದು ಮತ್ತು ವ್ಯವಸಾಯದ ಕಡೆ ಗಮನರಿಸಂಥ ಪರಿಸ್ಥಿತಿ ಬಂದಿದೆ. ಈಗ ನನಗೂ ಪ್ರಮೋದ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ವಾಸಣ್ಣ ಅವರು. ಅವ್ರ ಬ್ಯಾನರಲ್ಲಿ ಯಾರವಳು ಅಂತ ಮೂವಿ ಹಾರರ್ ಸಬ್ಜೆಕ್ಟನ್ನು ತೊಗೊಂಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಬ್ಯಾನರಲ್ಲಿ ಕೆಲಸ ಮಾಡಿದ್ವಿ. ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೋಲ್ಗಳನ್ನು ಮಾಡಿದ್ದೆ. ಆರ್ ಆಶ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು 2 ತಿಂಗಳಿಂದ ರಿಲೀಸ್ ಮಾಡಿದ್ವಿ. ಥ್ರಿಲ್ಲರ್ ಮನ್ ಸರ್ ಇರೋ ನಂದು ವಿಲನ್ ಪಾತ್ರ. ಹೀಗೆ ಸಣ್ಣ ಕಂಟಿನ್ಯೂಟಿ ಮಾಡ್ತಾ ಇದ್ದೀವಿ. ಒಂದು ಮಾತು ನಾನು ಮಾಧ್ಯಮದ ಮುಂದೆ ಒಂದು ಇಷ್ಟಪಟ್ಟು ಹೇಳ್ತೀನಿ, ಯಾಕಂದರೆ ಮೂವಿ ಈಗ ಏನಾಗಿದೆ ಅಂತಂದರೆ, ಭಾಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು, ಸಣ್ಣ ಪುಟ್ಟ ಯಾವುದೇ ಮೂವಿಗಳು ಮಾಡಿದರೂ ಕೂಡ ಪಬ್ಲಿಸಿಟಿ ಮಾಡಿಕೊಟ್ಟಿರೋರು ನೀವು, ನೀವೇ ನಮಗೆ ದೇವರು ಅಂತೇಳಿ. ನಾನು ಇವತ್ತು ಶನಿವಾರ ಆಂಜನೇಯನ ವಾರ, ಅದಕ್ಕೆ ನಾನು ಈ ಗೆಟಪಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ಆಂಜನೇಯನ ಆರಾಧ್ಯ ದೈವ, ನಮಗೆ ದೇವರು, ನಾ ದೇವ್ರ ಪೂಜೆ ಮಾಡ್ತೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಈ ಮೂವಿ ಮೇಲೆ ಇರಬೇಕು. ಯಾಕಂದರೆ ನಾವು ಸಣ್ಣ ಪುಟ್ಟ ಕಲಾವಿದರು ಗುರುತಿಸ್ಕೋಬೇಕಂದಾಗ ಏನಾದರೂ ಇಲ್ಲಿ ಮೂವಿಯಲ್ಲಿ
ಚಾನ್ಸ್ ಕಡಿಮೆ ಆಗಿ ಸಿಗಲಿಲ್ಲ ಅಂತಂದ್ರೆ ನಾವು ಮತ್ತೆ ಯಾವ ಕಡೆ ಗಮನ ಕೊಡ್ಬೇಕಾಗ್ತದೆ.